डॉक्टर सुधार हलके अखिल भारतीय विषय में महिला जिला घटक की अध्यक्ष बात कर रही हूँ। मुझे बोलने में बहुत खुशी हो रही है कि पिछले 5 सालों में हमारी जो टीम थी जहाँ पे शरण कुमार मोदी जी अध्यक्ष थे, संगठन बोल के बहुत अच्छा काम करे हैं। फ्लड्स आने दीजिए कोविड के टाइम पे, और हम लोगों ने एक गर्ल्स हॉस्टल बनाया है गुलबर्गा में। पहली बार इतने सालों में एक गर्ल्स हॉस्टल बनाया है जो गांव में जो रहती है लड़कियां, उनके एजुकेशन के लिए गुलबर्गा को बहुत लोग आते हैं। ऑलरेडी 130 लड़कियों को वहां पे सुविधा किया गया है। दिस वीडियो प्रेजेंटेड बाय अल शरई पीयू कॉलेज फॉर बॉयज एंड गर्ल्स, MSK मिल रोड, अल शरई पीयू कॉलेज फॉर गर्ल एट मुस्लिम चौक मिजगोरी, गुलबर्गा गर्ल्स पीयू कॉलेज अपोजिट मक्का मस्जिद बसवेश्वर कॉलोनी, अल शरई BSc डिग्री कॉलेज फॉर गर्ल्स यदुला कॉलोनी एंड अल शरई पब्लिक स्कूल पावर्ड बाय लेड ओल्ड जेवरगी रोड। एडमिशन आर ओपन, कॉन्टेक्ट फॉर डिटेल्स। उचित स्टे और उचित खाने का सुविधा उनको किया गया है, लेकिन फ्री है वो तो। और अभी हमको आ गए हैं, ऑलरेडी 300 से ज्यादा एप्लीकेशन आए हुए हैं वहाँ पे, तो बहुत अच्छा बना है हॉस्टल। कुछ दिन पहले उसका इनॉग्रेशन हुआ था, आप लोगों ने उसका जिक्र भी किया था, आप लोगों के लिए धन्यवाद। तो इस माध्यम से मैं पिछले 5 सालों में आप सबका जो सहयोग मिला उसके लिए धन्यवाद, और आगे हम लोग जो अच्छा काम करना चाहते हैं उसके लिए आपका सहयोग और आशीर्वाद मांगते हैं। ನಾನು ರಾಜಶೇಖರ್ ಸಿರಿ ಜೇವರಿಗೆ ಮತ್ತು ಎಡರಾಮಿ ತಾಲೂಕಿನ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾಗಿದ್ದು, ಈ ಒಂದು ಬರುವ 21ರಂದು ಜರುಗಲಿರುವ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಶರಣ್ಕುಮಾರ್ ಮೋದಿ ಅವರ ಪ್ಯಾನಲ್ಗೆ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರೋದ್ರಿಂದ ನಾಳೆ ಬೆಳಿಗ್ಗೆ 11 ಗಂಟೆಗೆ 31 ಜನ ಅಂದರೆ ಅಧ್ಯಕ್ಷರು ಬಿಟ್ಟು ಇನ್ನು 30, ಅದರಲ್ಲಿ 10 ಜನ ಮಹಿಳೆಯರು 20 ಜನ ಪುರುಷರು ಸೇರಿ 31 ಜನರ ಒಂದು ಪ್ಯಾನಲ್ನೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಇವತ್ತಿನ ದಿವಸ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಬಾಲಕಿಯರ ವಸತಿ ನಿಲಯನ 4 ಕೋಟಿ ವೆಚ್ಚದಲ್ಲಿ ಶರಣ್ಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಇವತ್ತು ಆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿತ್ತು, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡಿರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಭಾವಿಸ್ತಾರೆ ಲಿಂಗಾಯತರಂದ್ರೆ ಎಲ್ಲರೂ ಶ್ರೀಮಂತರಂತ, ಅದು ತಪ್ಪಿದೆ. ನಮ್ಮ ಸಮಾಜದಲ್ಲಿ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಸುಮಾರು 75% ಜನ ಇದ್ದಾರೆ, ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದೆ OBC ಪಟ್ಟಿಗೆ ಸೇರುವಂತ ಕೆಲಸ ಕೂಡ ನಮ್ಮ ಶರಣ್ಕುಮಾರ್ ಮೋದಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕ ಮಾಡ್ತಿದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಮತ್ತು ಪ್ರತಿ ತಾಲೂಕಿನಲ್ಲಿ ಒಂದು ವೀರಶೈವ ಹಾಸ್ಟೆಲ್ ತೆಗೆಯೋದ್ರ ಮುಖಾಂತರ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ಶರಣ್ಕುಮಾರ್ ಮೋದಿ ಅವರು ಹಾಕಿಕೊಂಡಿದ್ದಾರೆ. ಅದೇ ರೀತಿ 500 ಬಾಲಕರ ವಸತಿ ನಿಲಯವನ್ನು ಕೂಡ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಮಾಡುವ ಒಂದು ಒಂದು ಉತ್ಸಾಹ ರಣೋತ್ಸವ ಮೋದಿ ಅವರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಮನಗಂಡು ಎಲ್ಲ ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರ ಎಲ್ಲರ ಆಶೀರ್ವಾದ ಶ್ರೀ ಶರಣ್ಕುಮಾರ್ ಮೋದಿ ಅವರಿಗೆ ಇರೋದ್ರಿಂದ 2ನೇ ಅವಧಿಗೆ ನಿಶ್ಚಿತ ರೂಪವಾಗಿ ಖಂಡಿತವಾಗಿ ಶರಣ್ಕುಮಾರ್ ಮೋದಿ ಅವರು 2ನೇ ಅವಧಿಗೆ ಒಂದು ನಮ್ಮ ಜಿಲ್ಲೆಯ ವೀರಶೈವ ಲಿಂಗಾಯತ್ ಮಹಾಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಬಹುಮತದೊಂದಿಗೆ ಆಯ್ಕೆಯಾಗಿ ಸಮಾಜದ ಸೇವಕನಾಗಿ ಕಟಿಬದ್ಧನಾಗಿ ನಿಲ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ. This video presented by Al Sharai PU College for Boys and Girls, MSK Mill Road, Al Sharai PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharai BSc Degree College for Girls, Yadula Colony, and Al Sharai Public School powered by LED, Old Jevargi Road. Admission are open, contact for details.